ಸಿದ್ರಾಮೋತ್ಸವ ಕೊಟ್ಟ 10 ಸ್ಪಷ್ಟ ಸಂದೇಶಗಳು ಯಾವ ಯಾವುದು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮೊದಲನೇದಾಗಿ ಸ್ಪಷ್ಟವಾಗಿ ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನ ಮಾಡಿಯೇ ಬಿಟ್ಟಿದ್ದಾರೆ ಸಿದ್ದು ಈ ಜನಸಾಗರ ನಾಯಕರ ಬೆಂಬಲ ನನ್ನ ಬೆನ್ನಿಗಿರುವಂತಹ ಸಮುದಾಯದ ಬಲ ಇದೆಲ್ಲವನ್ನ ತೋರಿಸಿ ಅನಿವಾರ್ಯತೆಯನ್ನ ಮತ್ತೊಮ್ಮೆ ಸೃಷ್ಟಿ ಮಾಡಿದ್ರ ಜೊತೆಗೆ 75 ಅನ್ನೋದು ರಿಟೈರ್ಮೆಂಟ್ ಏಜ್ ಅನ್ನೋದನ್ನ ಮರೆಸಿ ಸಿದ್ದು ನಾಯಕತ್ವ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸಿಕೊಡುವ ಪ್ರಯತ್ನ ಯಶಸ್ವಿಯಾಗಿ ಆಗಿದೆ ಕೆಕೆ ಶಿಳ್ಳೆ ಸಿದ್ದು ಹೆಸರಿಗೆ ಬಿದ್ದ ಚಪ್ಪಾಳೆ ಇದೆಲ್ಲ ಕೂಡ ಈ ವಿಚಾರವನ್ನೇ ಮತ್ತೆ ಮತ್ತೆ ಹೇಳ್ತು ಸೋ ಸಿದ್ದು ಹೇಳ ಬಯಸಿದ್ದನ್ನ ಹೇಳಿಯೇ ಬಿಟ್ಟಿದ್ದಾರೆ ಸಿದ್ದರಾಮೋತ್ಸವದ ವೇದಿಕೆಯ ಮೂಲಕ ಶಕ್ತಿ ಪ್ರದರ್ಶನದ ಮೂಲಕ ಇನ್ನು ಹೈಕಮಾಂಡ್ ಆಶೀರ್ವಾದ ಯಾರಿಗೆ ಇಬ್ರು ನಾಯಕರು ಕೂಡ ರಾಹುಲ್ ಗಿರಿ ಮಾಡಿ ಅಂದ್ರೆ ದಿಲ್ಲಿ ನಾಯಕರನ್ನ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದ್ರು ಆದ್ರೆ ಆಶೀರ್ವಾದ ಸಿಕ್ಕಿದ್ ಯಾರಿಗೆ ಸಿದ್ದು ಸರ್ಕಾರವನ್ನ ಹೊಗಳಿ ನಾಯಕತ್ವವನ್ನ ಕೊಂಡಾಡಿ ಡಿ ಕೆ ಅಧ್ಯಕ್ಷಗಿರಿಗೂ ಕೂಡ ಫುಲ್ ಮಾರ್ಕ್ಸ್ ಕೊಟ್ಟರು ರಾಹುಲ್ ಗಾಂಧಿ ಸಿದ್ದು ಬಿಡುವಂತಿಲ್ಲ ಡಿ ಕೆ ಕಡೆಗಣಿಸುವಂತಿಲ್ಲ ಅನ್ನೋ ಬ್ಯಾಲೆನ್ಸಿಂಗ್ ಇಲ್ಲೂ ಕೂಡ ಆಗಿದೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತಾರಲ್ಲ ಹಾಗೆ ಹೈಕಮಾಂಡ್ ಈ ಕ್ಷಣಕ್ಕೂ ಕೂಡ ಹೊರಗಣ್ಣಿಗಂತೂ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಸಂದೇಶವನ್ನು ಕ್ಲಿಯರ್ ಆಗಿ ಬಿಟ್ಟುಕೊಡ್ತಾ ಇಲ್ಲ ಸಾಮೂಹಿಕ ನಾಯಕತ್ವದ ಮಂತ್ರವನ್ನು ಈಗಲೂ ಪಠಿಸ್ತಾ ಇದೆ ಭವಿಷ್ಯದ ದೃಷ್ಟಿಯಿಂದ ಸಿದ್ದರಾಮೋತ್ಸವ ವೇದಿಕೆಯಲ್ಲಿ ಒಗ್ಗಟ್ಟಿನ ಜಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮೊದಲೇ ಕೆಪಿಸಿಸಿ ಐಟಿ ಸೆಲ್ ಮೂಲಕ ಒಂದು ಭಾಷಣದ ತುಣುಕು ಲೀಕ್ ಆಗಿ ಒಂದಿಷ್ಟು ಸಮಸ್ಯೆ ಆಗಿತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ವಿರುದ್ಧ ಸಿಡಿದೇಳೋದಕ್ಕೆ ರೆಡಿ ಆಗಿದ್ರು ಅನ್ನೋ ಮಾತೆಲ್ಲ ಹರಿದಾಡಿತು ಅದೆಲ್ಲವನ್ನ ಪ್ಯಾಚಪ್ ಮಾಡ್ಕೊಳ್ಳೋ ಯತ್ನ ಆಯ್ತಾ ರಾತ್ರಿ ಕೇಕ್ ಕಟ್ಟಿಂಗು ಮೊದಲಿಗರಾಗಿ ಸಿದ್ದರಾಮಯ್ಯನವ್ರಿಗೆ ಕೇಕ್ ತಿನ್ನಿಸಿ ವಿಶ್ ಮಾಡಿದ್ದು ವೇದಿಕೆ ಮೇಲೆ ಹಗ್ ಮಾಡಿದ್ದು ಕೈ ಎತ್ತಿದ್ದು ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಜೊತೆ ನಮ್ಮ ಸಂಬಂಧ ತುಂಬ ಚೆನ್ನಾಗಿದೆ ನಾವಿಬ್ರು ಒಂದೇ ಅನ್ನೋ ಸಂದೇಶವನ್ನ ಸಾರೋದು ಸಿದ್ದರಾಮಯ್ಯ ಜೊತೆ ಯಾವುದೇ ವೈಮನಸ್ಸು ವ್ಯತ್ಯಾಸ ಇಲ್ಲ ಅನ್ನೋ ಸಂದೇಶ ರವಾನಿಸಿದ್ರು ಡಿ ಕೆ ಶಿವಕುಮಾರ್ ಇನ್ನು ಡಿ ಕೆ ಬಣದ ವಿರುದ್ಧ ಸಿದ್ದು ಬಣ ಮೇಲುಗೈ ಸಾಧಿಸ್ತಾ ಆ ಖುಷಿಯಲ್ಲಿಯೇ ಬೀಗ್ತಾ ಇದೆ ಸಿದ್ದರಾಮಯ್ಯ ಕ್ಯಾಂಪ್ ಯಾಕಂದ್ರೆ ರಾಹುಲ್ ಗಾಂಧಿಯವರು ಬರಬಾರ್ದು ಅಂತ ತಡೆಯೋ ಪ್ರಯತ್ನಗಳು ಆರಂಭದಲ್ಲಾದವು ಅದು ಕೂಡ ಯಶಸ್ವಿಯಾಗಲಿಲ್ಲ ಅಂದುಕೊಂಡಂತೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಗರ ಎಲ್ಲದಕ್ಕಿಂತ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಭಾಷಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಸರ್ವ ಸಮುದಾಯಗಳ ನಾಯಕರು ಎಲ್ಲ ಸಮುದಾಯಗಳ ಲೀಡರ್ ಅಂತ ಬಣ್ಣಿಸಿದ್ದು ಹಾಗೆ ಅವರ ಮುಂದಾಳತ್ವದಲ್ಲಿಯೇ ಹೆಜ್ಜೆ ಇಡೋಣ ಅಂತ ಘೋಷಿಸಿದ್ದು ಸಿದ್ದು ಬಣ ಮೀಸೆತಿರುವುದಕ್ಕೆ ಕಾರಣ ಆಯಿತು ಹಾಗೆ ಡಿ ಕೆ ಕ್ಯಾಂಪ್ನ ನಾಯಕರು ಕೂಡ ಸಿದ್ದರಾಮಯ್ಯ ಅವರನ್ನ ಪರಿಪರಿಯಾಗಿ ಬಣ್ಣಿಸಿದ್ದಾರೆ ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು ಕೃಷ್ಣ ಬೈರೇಗೌಡರು ಇರಬಹುದು ರಾಮಲಿಂಗಾರೆಡ್ಡಿ ಅವರು ಇರಬಹುದು ಹೀಗೆ ಸೀನಿಯರ್ ಲೀಡರ್ಸ್ ಕೂಡ ಸಿದ್ದರಾಮೋತ್ಸವದಲ್ಲಿ ಬಹಳ ಲವಲವಿಕೆಯಿಂದ ಸಿದ್ದರಾಮಯ್ಯನವ್ರನ್ನ ಬಾಯಿ ತುಂಬ ಹೊಗಳಿ ಸಿದ್ದರಾಮಯ್ಯನೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಫೈನಲ್ ಅನ್ನೋ ರೀತಿಯ ಸಂದೇಶ ರವಾನೆಯಾಗಿದೆ ಇದು ಸಿದ್ದು ಕ್ಯಾಂಪ್ನ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿದೆ ಹಾಗೆ ಪಕ್ಷದ ಎಲ್ಲ ಶಾಸಕರಿಗೂ ಕೂಡ ಈ ಸಮಾವೇಶ ಬೇಕಿತ್ತ ಅನ್ನೋ ರೀತಿ ವಾತಾವರಣ ಈಗ ನಿರ್ಮಾಣ ಆಗಿದೆ ಬರೀ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರಿಗಷ್ಟೇ ಅಲ್ಲ ಬದಲಾಗಿ ಕಾಂಗ್ರೆಸ್ನ ಶಾಸಕರು ಮಾಜಿ ಶಾಸಕರು ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಮಾವೇಶ ಬೇಕಿತ್ತು ಅನ್ನೋ ರೀತಿ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಅಷ್ಟರ ಮಟ್ಟಿಗೆ ಸಿದ್ದರಾಮೋತ್ಸವದ ಹವಾ ಕ್ರಿಯೇಟ್ ಆಗಿ ಈ ಸಮಾವೇಶದ ಸಕ್ಸಸ್ಸೇ ನಮ್ಮ ಸಕ್ಸಸ್ ಈ ಸಮಾವೇಶ ಗೆದ್ದರೆ ಸಿದ್ದರಾಮೋತ್ಸವ ಗೆದ್ದರೆ ಪಕ್ಷ ಗೆಲ್ಲತ್ತೆ ನಾವು ಗೆಲ್ತೀವಿ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ರು ಬಹುತೇಕ ನಾಯಕರು ಯಾಕಂದರೆ ಮೇಕೆದಾಟು ಇಂತಹ ಪಾದಯಾತ್ರೆಗಳು ಒಂದು ಬೆಲ್ಟ್ಗೆ ಒಕ್ಕಲಿಗರ ಬೆಲ್ಟ್ಗೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿತ್ತು ಆದರೆ ಸಿದ್ದರಾಮೋತ್ಸವ ಅಖಂಡ ಕರ್ನಾಟಕ ಕಾಂಗ್ರೆಸ್ ಕಾರ್ಯಕರ್ತರ ಪಾಲಿಗೆ ಬೂಸ್ಟರ್ ಡೋಸ್ ರೀತಿ ಕೆಲಸ ಮಾಡಿದೆ ಹೇಗೆ ಬಿಜೆಪಿಯಲ್ಲಿ ಮೋದಿ ಅನಿವಾರ್ಯ ಅನ್ನೋ ಸ್ಥಿತಿ ಇದೆಯೋ ಅದೇ ರೀತಿ ಕರ್ನಾಟಕ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಮೆಸೇಜ್ ಪಾಸ್ ಆಗಿದೆ
ಇನ್ನು ಎಲ್ಲೆಡೆ ಬ್ರ್ಯಾಂಡ್ ಸಿದ್ದರಾಮಯ್ಯ ರಾರಾಜಿಸಿದ್ದೆ ರಾರಾಜಿಸಿದ್ದು. ಹಚ್ಚೆಗಳು, ಟೀಶರ್ಟ್, ಕಾಣಿಕೆಗಳು, ಉಡುಗೊರೆಗಳು, ಮಾಧ್ಯಮ ಕವರೇಜ್, ಪ್ರಿಂಟ್ ಮತ್ತು ಟಿವಿಗಳಲ್ಲಿ ಅದೆಷ್ಟೋ ದಿನಗಳಿಂದ ಸಿದ್ದರಾಮೋತ್ಸವದ ಅಬ್ಬರ. ಇದರಿಂದ ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಒಂದು ವೇವ್ ಕ್ರಿಯೇಟ್ ಆಗಿದೆ. ಚುನಾವಣೆಯ ಹೊತ್ತಲ್ಲಿ ಅದು ಕಾಂಗ್ರೆಸ್ಗೂ ಕೂಡ ಬಲ ತುಂಬಿದೆ ಅನ್ನೋದು ವಾಸ್ತವ. ಇನ್ನು ಬಿಜೆಪಿಗೂ ಕೂಡ ಒಂದು ಸಂದೇಶ ಸಿಕ್ಕಿದೆ ಈ ಕಾರ್ಯಕ್ರಮದ ಮೂಲಕ. ಇತ್ತೀಚೆಗಷ್ಟೇ ನಡೆದಂತಹ ಚಿಂತನ ಶಿಬಿರದಲ್ಲಿ ಯಡಿಯೂರಪ್ಪನವರು ಒಂದು ಮಾತಾಡಿದ್ರು. ಯಾವ ಕಾರಣಕ್ಕೂ ಕಾಂಗ್ರೆಸ್ ಅನ್ನು ಕರ್ನಾಟಕದಲ್ಲಿ ಕಡೆಗಣಿಸುವಂತಿಲ್ಲ ಅನ್ನೋ ಅನುಭವದ ಮಾತುಗಳನ್ನಾಡಿದ್ರು ಯಡಿಯೂರಪ್ಪನವರು. ಬಿ ಎಸ್ ವೈ ಕೊಟ್ಟ ಸಂದೇಶವೇ ಇವತ್ತು ನಿಜ ಆಯ್ತಾ? ಮೋದಿ ನಾಮಬಲ ಮಾತ್ರ ಸಾಲೋದಿಲ್ಲ ಕರ್ನಾಟಕದಲ್ಲಿ ಅನ್ನೋ ಕಳವಳ ಶುರುವಾಗಿದೆಯಾ ಕೇಸರಿ ಪಾಳ್ಯದಲ್ಲಿ ಸಿದ್ದರಾಮೋತ್ಸವದ ಅಬ್ಬರ ನೋಡಿದ ಮೇಲೆ? ಹಾಗೆ ಗೊಂದಲದಲ್ಲಿದ್ದ ಕೆಲ ನಾಯಕರಿಗೆ ಸ್ಪಷ್ಟ ಸಂದೇಶ ಸಿಕ್ಕಿದೆ. ಚುನಾವಣೆ ಹೊಸ್ತಿಲಲ್ಲಿ ಪಕ್ಷಾಂತರ ಮಾಡೋ ಲೆಕ್ಕಾಚಾರದಲ್ಲಿದ್ದವರು, ಒಂದು ಕಾಲು ಹೊರಗಿಟ್ಟವರು ಈಗ ತಮ್ಮ ರಾಜಕೀಯ ಭವಿಷ್ಯ ಎಲ್ಲಿ ಭದ್ರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಒಂದು ಮೂಡ್ ಸೆಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳಾಗಿವೆ ಈ ಕಾರ್ಯಕ್ರಮದ ಮೂಲಕ. ಕೆಲವರೆಲ್ಲ ಘರ್ ವಾಪಸಿ ಬಗ್ಗೆ ಅನುಮಾನದಲ್ಲಿದ್ದಾರೆ, ಅಂಥವ್ರಿಗೂ ಮೆಸೇಜ್ ಸಿಕ್ಕಿರುತ್ತೆ. ಸಿದ್ದರಾಮೋತ್ಸವದ ಮೂಲಕ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ ಅನ್ನೋ ಮೂಡ್ ಸೆಟ್ ಮಾಡೋ ಪ್ರಯತ್ನ ಅಂತೂ ಖಂಡಿತವಾಗಿಯೂ ಆಗಿದೆ. ಹಾಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಜಟಾಪಟಿ ಏನು ನಡೀತಿತ್ತು, ಸಿದ್ದರಾಮಯ್ಯ ಜೊತೆ ಸೆಣಸಾಡೋದಕ್ಕೆ ಅಖಾಡಕ್ಕೆ ಇಳಿದಿದ್ದಂಥ ಡಿ ಕೆ ಶಿವಕುಮಾರ್ ಅವರ ಮೇನ್ ಸ್ಟ್ರೆಂಗ್ತ್ ಯಾವುದಪ್ಪ? ಸಂಪನ್ಮೂಲ, ಡಿಜಿಟಲ್ ಯೂಸೇಜ್, ಇದರಲ್ಲೆಲ್ಲ ಡಿ ಕೆ ಶಿವಕುಮಾರ್ ಅವರು ತುಂಬ ಸ್ಟ್ರಾಂಗ್. ಆದರೆ ಹುರಿದುಂಬಿಸೋದು, ಸೈದ್ಧಾಂತಿಕ ವೇಗ ಕೊಡೋದು ಸಿದ್ದರಾಮಯ್ಯನವ್ರ ಶಕ್ತಿ. ಈ ಕಾರ್ಯಕ್ರಮದ ಮೂಲಕ ಏನು ತೋರಿಸ್ಕೊಟ್ರು ಸಿದ್ದರಾಮಯ್ಯನವರು? ತಾನಾಗಿಯೇ ಸಂಪನ್ಮೂಲದ ಪ್ರದರ್ಶನ ಮಾಡಬೇಕಾಗಿಲ್ಲ, ತಾನು ಮನಸ್ಸು ಮಾಡಿದ್ರೆ ಸಂಪನ್ಮೂಲ ತಾನೇ ತಾನಾಗಿ ಬಂದು ಸೇರತ್ತೆ, ಬೆಂಬಲಿಗರು ಇದ್ದಾರೆ ನನ್ನ ಬೆನ್ನಿಗೆ ಅಂತ ತೋರಿಸ್ಕೊಟ್ರು. ಆದರೆ ಡಿ ಕೆ ಶಿವಕುಮಾರ್ಗೆ ತನ್ನ ನಾಯಕತ್ವದ ಮ್ಯಾಚ್ ಮಾಡೋದಕ್ಕೆ ಸಾಧ್ಯನ ಅನ್ನುವಂಥ ಸವಾಲು ಹಾಕಿದಂತಿದೆ ಈ ಸಿದ್ದರಾಮೋತ್ಸವ ವೇದಿಕೆಯ ಮೂಲಕ. ಅಂಥದ್ದೊಂದು ಮೆಸೇಜ್ ಕೂಡ ಸೈಲೆಂಟ್ ಆಗಿ ಪಾಸ್ ಆಗಿದೆ. ಹಾಗೆ ಕೊನೆಯದಾಗಿ ಈ ಕಾರ್ಯಕ್ರಮದ ಸಂದರ್ಭದಲ್ಲಿಯೇ ರಾಹುಲ್ ಗಾಂಧಿಯವರು ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಲಿಂಗದೀಕ್ಷೆ ಪಡೆದ್ರು. ಈ ಮೂಲಕ ಬಿಜೆಪಿಯಲ್ಲಿ ಡಿಸ್ಟರ್ಬ್ ಆಗಿರುವಂತಹ ಲಿಂಗಾಯತ ಸಮುದಾಯವನ್ನು ಸೆಳೆಯೋದಕ್ಕೆ, ಅವರ ಹಿತ ಕಾಯೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನೋ ಮೆಸೇಜ್ ಕೂಡ ಕ್ಲಿಯರ್ ಆಗಿ ಪಾಸ್ ಆಗಿದೆ. ಸೊ ಇದೊಂದು ಕಾರ್ಯಕ್ರಮ ಕಾಂಗ್ರೆಸ್ಗೆ ಹಲವಾರು ಲೆಕ್ಕಾಚಾರಗಳಿಂದ ಬಲ ತುಂಬಿದೆ ಮತ್ತು ಒಂದು ಮೂಡ್ ಸೆಟ್ ಮಾಡಿದೆ. ಚುನಾವಣೆಗೆ 8-9 ತಿಂಗಳು ಬಾಕಿ ಇರುವಾಗ ಈಗ ಕೈ ಕಾರ್ಯಕರ್ತರು ಆತ್ಮವಿಶ್ವಾಸದಲ್ಲಿ ಮತ್ತಷ್ಟು ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಕೇಸರಿ ಪಾಳ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಲೇಬೇಕು ನಾವು ಅನ್ನುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪಂಜಾಬ್ ಕಾಂಗ್ರೆಸ್ನಂತೆ ಇಲ್ಲೂ ಬಣ ಜಗಳದಲ್ಲಿ ಎಲ್ಲ ಮುಗದೇ ಹೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದವ್ರಿಗೆ ಕಾಂಗ್ರೆಸ್ನಲ್ಲಿ ಏನೇ ಜಟಾಪಟಿ ಇದ್ದರೂ ಕೂಡ ಸಿದ್ದರಾಮಯ್ಯ ಅನ್ನುವಂಥ ಮಾಸ್ ಲೀಡರ್ ಇರೋ ತನಕ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋ ಮೆಸೇಜ್ ಸಿಕ್ಕಿದೆ. ಸೊ ನಾವು ಕೂಡ ಕಾಂಗ್ರೆಸ್ಗೆ ಸೆಡ್ ಹೊಡಿಬೇಕಂದ್ರೆ ಬಿಗ್ ಸರ್ಜರಿ ಒಂದನ್ನು ಮಾಡಲೇಬೇಕು ಅನ್ನೋ ಲೆಕ್ಕಾಚಾರ ಈಗ ಕೇಸರಿ ಪಾಳ್ಯದಲ್ಲೂ ಶುರುವಾದಂತೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.